ಸಣ್ಣದಾಗಿ ಒಂದು ಅರಿವು ಮೂಡಿ ಮೂಡಿಸ್ಕೊಂಡಿದೀವಿ. ಏನು ಪ್ರಾಬ್ಲಮ್ ಅಂದ್ರೆ, ನಾವು ಜೀಬ್ರಾ ಕ್ರಾಸಿಂಗ್ ಏನಿದೆ ಅದರ ಹಿಂದೆ ಎರಡು ಪಟ್ಟಿ ಬರುತ್ತೆ. ಆ ಪಟ್ಟಿಗಿಂತ ನಾವು ಹಿಂದೆ ವಾಹನಗಳನ್ನ ನಿಲ್ಸ್ಕೊಬೇಕು. ಅದು ಯಾರಿಗೂ ನಮ್ಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ನಮ್ಮ ಚಾಲಕ ಮಿತ್ರರು ತುಂಬಾ ತಪ್ಪುಗಳು ಮಾಡ್ತಾ ಇದಾರೆ. ಆ ಜೀಬ್ರಾ ಕ್ರಾಸಿಂಗ್ ಬಿಫೋರ್ ಒಂದು ಎರಡು ಪಟ್ಟಿ ಇದೆ. ಆ ಪಟ್ಟಿ ಮೇಲೆ ನಿಲ್ಸ್ಕೊಂಡಂತ ಎಲ್ಲಾ ವೆಹಿಕಲ್ಗಳು ಸಿಗ್ನಲ್ ಜಂಪ್ ಅಂತ ಬರುತ್ತೆ. ಜೀಬ್ರಾ ಕ್ರಾಸಿಂಗ್ ಅಂದ್ಬಿಟ್ಟು ಫೈನ್ಗಳು ಆಗ್ತಾ ಇದಾರೆ. ಈಗ ಫಸ್ಟ್ 100 ರೂಪಾಯಿ ಇದ್ದಿದ್ದು ಈಗ 500 ರೂಪಾಯಿ ಆಗಿದೆ. ಈ ತಪ್ಪನ್ನ ದಯವಿಟ್ಟು ಯಾರು ಮಾಡಕ್ ಹೋಗ್ಬೇಡಿ. ಆ ಜೀಬ್ರಾ ಕ್ರಾಸಿಂಗ್ ಬಿಫೋರ್ ಎರಡು ಪಟ್ಟಿ ಇದೆಯಲ್ಲ, ಆ ಪಟ್ಟಿಲಿ ಒಂದು ಸೆನ್ಸರ್ ಹಾಕಿರ್ತಾರೆ. ಪಕ್ಕದಲ್ಲಿ ಒಂದು ಕಂಬ ಇರುತ್ತೆ, ಕಂಬದಲ್ಲಿ ಒಂದು ಸೆನ್ಸರ್ ಇರುತ್ತೆ. ಆ ಸೆನ್ಸರ್ ರೀಡ್ ಮಾಡಿ ನಮ್ದು ಜೀಬ್ರಾ ಕ್ರಾಸಿಂಗ್ ಇದಾಗಿದೆ ಅಂದ್ಬಿಟ್ಟು ನಮ್ಗೆ ಫೈನ್ ಬರ್ತಾ ಇದೆ. ಇದನ್ನ ನಮ್ಮ ಮಂಜುನಾಥ್ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಇದನ್ನ ನೋಡಿ ಸ್ನೇಹಿತರೆ, ನಾವು ಈ ಕಡೆಯಿಂದ ಬಂದ್ರೆ ನಿಮ್ಗೆ ಇದು ಜೀಬ್ರಾ ಕ್ರಾಸಿಂಗ್. ಜೀಬ್ರಾ ಕ್ರಾಸಿಂಗ್ ಮುಂದೆ ಒಂದು ಸೇಫರ್ ಲೈನ್ ಮತ್ತೆ ಒಂದು ಸ್ಟಾಪ್ ಲೈನ್ ಅಂತ ಎರಡು ಲೈನ್ ಇರುತ್ತೆ. ನೀವು ಯಾವುದೇ ಕಾರಣಕ್ಕೂ ಈ ಸ್ಟಾಪ್ ಲೈನ್ ಒಂದು ವೀಲ್ ಬಂದು ಈ ಸ್ಟಾಪ್ ಲೈನ್ ಮೇಲೆ ನಿಂತ್ಕೊಂಡ್ರೆ ಇದು ನಿಮ್ಗೆ ಪೆನಾಲ್ಟಿ ಬೀಳುತ್ತೆ. ಒಂದು ಪೆನಾಲ್ಟಿ ಬಂದು 500 ರೂಪೀಸ್. ದಯವಿಟ್ಟು ಎಲ್ಲ ನಮ್ಮ ಚಾಲಕ ಸ್ನೇಹಿತರಲ್ಲಿ ಒಂದು ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದ್ರೆ, ಈ ಎರಡು ಲೈನ್ಗಿನ ಹಿಂದೆ ನಿಂತ್ಕೊಂಡ್ರೆ ಮಾತ್ರ ನಿಮ್ಗೆ ಪೆನಾಲ್ಟಿ ಒಂದು ತಪ್ಪು ಅಂತ ಚಾನ್ಸಸ್ ಇದೆ. ಆದ್ರಿಂದ ಯಾರು ಈಗ ನಮ್ಮ ಚಾಲಕರಿಗೆ ಗೊತ್ತಿರೋ ಪ್ರಕಾರ ಈ ಜೀಬ್ರಾ ಲೈನ್ಗಿನ ಬಿಫೋರ್ ನಿಂತ್ಕೊಂಡ್ರೆ ಪೆನಾಲ್ಟಿ ಬರಲ್ಲ ಅಂತ ಅನ್ಕೊಂಡಿದ್ರ, ಅದು ಕೂಡ ತಪ್ಪು. ಜೀಬ್ರಾ ಲೈನ್ಗಿನ ಬಿಫೋರ್ ಎರಡು ಲೈನ್ ಹಾಕಿರ್ತಾರೆ. ಆ ಲೈನ್ಗಿನ ಬಿಫೋರ್ ನೀವು ಒಂದು ಸೆನ್ಸರ್ ಲೈನ್ ಇರುತ್ತೆ, ಇದರಲ್ಲಿ ಒಂದು ಸೆನ್ಸರ್ ಇರುತ್ತಂತೆ. ಆ ಸೆನ್ಸರ್ ಅಲ್ಲಿ ಮೇಲೆ ನಿಂತ್ಕೊಂಡ್ರೆ ನಿಮ್ಗೆ ಇದು ಪೆನಾಲ್ಟಿ ಬೀಳುತ್ತೆ. ಎಂಟೈರ್ ಬೆಂಗಳೂರಲ್ಲಿ 17 ಸಿಗ್ನಲ್ ಅಲ್ಲಿ ಇದ್ರಿಂದ ಅಂದ್ರೆ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅಂದ್ರೆ ಇದು ಆಟೋಮೆಟಿಕ್ ಕ್ಯಾಮ್ರಾ ಅಂತ ಅಂದ್ಬಿಟ್ಟು ಒಂದು ಇಂಪ್ಲಿಮೆಂಟ್ ಮಾಡಿದ್ದಾರೆ. ಇದು ಯಾರು ಕೂಡ ಪೆನಾಲ್ಟಿ ಹಾಕೋದಲ್ಲ, ಆಟೋಮೆಟಿಕ್ ಆಗಿ ಈ ಒಂದು ಇದ್ರ ಮೇಲೆ ಸೆನ್ಸರ್ ಅಲ್ಲಿ ನಿಂತ್ಕೊಂಡ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಪೆನಾಲ್ಟಿ ಬೀಳುತ್ತೆ. ಆದ್ರಿಂದ ನಮ್ಮ ಚಾಲಕ ಸ್ನೇಹಿತರಲ್ಲಿ ಒಂದು ಸಣ್ಣ ಅರಿವು ಮೂಡುವಂತ ಒಂದು ಕಾರ್ಯಕ್ರಮ ಮೂಡಿಸ್ತಕ್ಕಂದ್ಬಿಟ್ಟು ಈ ಒಂದು ಡ್ರಾಯಿಂಗ್ ಮಾಡಿದ್ವಿ. ದಯವಿಟ್ಟು ಯಾರು ಕೂಡ ಈ ಲೈನ್ ಮೇಲೆ ನಿಮ್ಮ ಗಾಡಿನ ಸ್ಟಾಪ್ ಮಾಡಬೇಡಿ. ಅಟ್ಲೀಸ್ಟ್ ಒಂದು 1/2 ಅಡಿ 1 ಅಡಿ ಬಿಫೋರು ಈ ಲೈನ್ಗಿನ ಬಿಫೋರು ಈ ವೆಹಿಕಲ್ನ ನೀವು ಸ್ಟಾಪ್ ಮಾಡಿ. ಈ ಒಂದು ದಂಡದ ಅಮೌಂಟ್ 500 ರೂಪಾಯಿ ಏನಿದೆ, ಮೊದಲನೇ ಸರಿ ನಿಮಗೆ 500 ರೂಪಾಯಿ, ಪ್ರತಿ ನೆಕ್ಸ್ಟ್ ಸರಿಯಿಂದ ನಿಮಗೆ 1,000 ರೂಪಾಯಿ ದಂಡದ ಅಮೌಂಟ್ ಬೀಳುತ್ತೆ. ಮತ್ತು ಯಾವುದೇ ರೀತಿ ನಾನು ಇದು ಲೈನ್ ಮೇಲೆ ನಿಂತಿಲ್ಲ, ಹಾಗೆ ಹೀಗೆ ಇದೀನಿ ಅನ್ನೋದು ಇಲ್ಲಿ ಕ್ಯಾನ್ಸಲ್ ಮಾಡಲ್ಲ. ಇವತ್ತು ಕಮಿಷನರ್ನ ಮೀಟ್ ಮಾಡಿದ್ವಿ. ಕಮಿಷನರ್ ಮಾಹಿತಿ ಮೇರೆಗೆ ಈ ಒಂದು ವಿಡಿಯೋ ಮಾಡಿ ನಮ್ಮೆಲ್ಲ ಚಾಲಕರಲ್ಲಿ ನಾವು ಕೂಡ ಒಂದು ವಿಡಿಯೋ ನೋಡಿ ಇದೊಂದು ಡೆಮೋ ನಿಮಗೆ ಕಳಿಸ್ತಾ ಇದ್ದೀವಿ. ದಯವಿಟ್ಟು ನಮ್ಮ ಚಾಲಕ ಸ್ನೇಹಿತರು ರಾತ್ರಿ ಇವತ್ತು ಎಸ್ಪೆಷಲಿ ರಾತ್ರಿ ಇವತ್ತು ಎಲ್ಲಾ ಸಿಗ್ನಲ್ಲು 17 ಸಿಗ್ನಲ್ಲಿ ಈ ಒಂದು ಆಟೋಮೆಟಿಕ್ ಕ್ಯಾಮ್ರಾದಿಂದ ಎಲ್ಲಾ ಸಿಗ್ನಲ್ಲೂ ನಿಮಗೆ ದಂಡ ಬೀಳುತ್ತೆ. ದಯವಿಟ್ಟು ಈ ಒಂದು ದಂಡದ ಅಮೌಂಟ್ನ ನೀವು ಕಡಿಮೆ ಮಾಡ್ಕೊಬೇಕಂದ್ರೆ ಈ ನೈಟ್ ಕೂಡ ನೀವು ಯಾವುದೇ ಕಾರಣಕ್ಕೂ ಸಿಗ್ನಲ್ನ ಜಂಪ್ ಮಾಡಬೇಡಿ. ವೆಹಿಕಲ್ಸ್ ಇಲ್ಲ ಅಂದ್ಬಿಟ್ಟು ನೀವು ಸಿಗ್ನಲ್ನ ಜಂಪ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮಗೆ ಇದು ಸಿಗ್ನಲ್ ಪೆನಾಲ್ಟಿ ಬೀಳ್ತಾ ಇರುತ್ತೆ. ದಯವಿಟ್ಟು ಇದೊಂದು ಒಂದು ಸಣ್ಣ ಅರಿವು ಮೂಡುವಂತ ಕಾರ್ಯಕ್ರಮ ನಮ್ಮ ಯೂನಿಯನ್ ಕೈಯಿಂದ ಮಾಡ್ತಾ ಇದೀವಿ. ಈ ಒಂದು ಎಲ್ಲರೂ ಅನುಸರಿಸಿಕೊಂಡು ಈ ಒಂದು ದಂಡವನ್ನು ತಪ್ಪಿಸ್ಕೊಬೇಕು ಅಂತ ಕೇಳ್ಕೊಂಡಿದ್ದೀವಿ.